ದೊಡ್ಡ ತೆರೆ ಬಂದು ಸರ್ವ ನಂಬರ್ 100 100 ಅಲ್ಲಿ 32 acres 20 ಕುಂಟಾಲ್ ಆಯ್ತಲ್ಲ ಅದರಲ್ಲಿದೆ. ನೆಕ್ಸ್ಟ್ ಬಂದು ಸರ್ವೆ ನಂಬರ್ 67 ಅಲ್ಲಿ 22 ಕುಂಟಾಲ್ 22 acres 10 ಕುಂಟಾಲ್ ಆಯ್ತಾ. ಸರ್ವೆ ನಂಬರ್ 28 ನನ್ನ ಮಾತಾಡಿದ ನೋಡಿ ಅದೇ ಒಂದು ಕರೆ ಮುಂಚೆ ಮಾಡಿರೋದು ಅದೆಲ್ಲ ನೀವು ಹೋಲ್ಡ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕು. ಅದಕ್ಕೆ ನಾನು ಮೇಡಮ್ ಹತ್ರ ಮಾತಾಡಿದೀನಿ, ಮೇಡಮ್ ಕೂಡ ತ್ರೂ ಮಾಡ್ತೀವಿ, ಮೇಡಮ್ ಕೂಡ ತ್ರೂ ಮಾಡ್ತೀವಿ. ಅದು ಇದರಲ್ಲಿ ನಿಮ್ಗೆ ಎಷ್ಟೇ ಖಾತಾ ಆಗಿದೆ ಏನಾದ್ರೂ ನಿಮ್ಗೆ ನೀ ಯಾಕಂದ್ರೆ ಈ ಗ್ಯಾಸ್ ಅಲ್ಲಿ ಬಂದು ಹೊಸಬರು ಅವ್ರು ಪಾಪ ಜಸ್ಟ್ ಬಂದಿರೋರು ಅವ್ರಿದೇನು ಮಾಡಿಲ್ಲ. ಮೇಡಮ್ ಹೇಳ್ತಾ ಇರೋದು ಸಿ ಎ ಮೇಡಮ್ ಅವ್ರಿಗೆ ಈ ಗ್ಯಾಸ್ ಅಲ್ಲಿ ಕ್ರೆಡಿಟ್ ಆಗಿಲ್ಲ ಅನ್ನೋದ್ರೆ ಅವ್ರ ಆಫೀಸರ್ ಅವ್ರ ಹತ್ರ ನಾವು ಕೇಳಿದ ಹೇಳ್ತಾ ಇದು ಮಾಡ್ಬೇಕು. ಯಾಕಂದ್ರೆ ಸರ್ವೆ ಒಂದು ಹಾಕಿದ್ದಾರೆ, ಸರ್ವೆ ಬಂದು 28 ಇದೆಲ್ಲ ಡೇಟ್ ಅಲ್ಲಿ ಸರ್ವೆ ಮಾಡ್ತಾರೆ. ಅವತ್ತು ಡಿ ಸಿ ಸಾಹೇಬ್ ಹತ್ರ ಬಂದು ಲೆಟರ್ ಕೊಡ್ತೀವಿ, ಸಿಇಒ ಮೇಡಮ್ ಹತ್ರ ಲೆಟರ್ ಕೊಡ್ತೀವಿ. ಸರ್ವೆ ಮಾಡೋ ಜಾಗದಲ್ಲಿ ಮೋರ್ ದನ್ 52 acres ಸಮಥಿಂಗ್ ಅದು 52-53 acres ಇದರಲ್ಲಿ ಅಲ್ಲಿ ಮಿನಿಮಮ್ ಇರುವುದು 5 acres ಮಾತ್ರ ಇದೆ, ಮಿಕ್ಕಿದ್ದು ಬಂದು 45 acres ಮೇಲೆ ಇಲ್ಲಿಗೆಲ್ಲ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತಾರೆ ಗಡ್ಡಂನಲ್ಲಿ ಪಂಚಾಯತಲ್ಲಿ ಖಾತಾ ಕೊಟ್ಟಿದ್ರೆ ಕೆಲವರೆಲ್ಲ ಅದು ಇಟ್ಕೊಂಡು ಏನನ್ನು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಪೀರಿಯಡ್ ಯಲಪ್ಪ ವೈಸ್ ಪ್ರೆಸಿಡೆಂಟ್ ಇನ್ನೊಬ್ರು ಪ್ರೆಸಿಡೆಂಟ್ ಹೆಸರು ನನಗೆ ಗೊತ್ತಿಲ್ಲ, ಸವಿತಾ ಮೇಡಮ್ ಅವರು ಪಾಪ ಅವ್ರ ಪೀರಿಯಡ್ ಆಗಿಲ್ಲ. ಕ್ಯಾಶ್ವರ್ ರೆಡ್ಡಿ ಈಸ್ ಒನ್ ಆಫ್ ದ ಒಳ್ಳೆ ಆಫೀಸರ್, ನನ್ ದುರ್ಗಾನ ಒಳ್ಳೆ ಆಫೀಸರ್ ನಾನು ನೋಡಿದೀನಿ, ಒಳ್ಳೆ ಕೆಲಸ ಮಾಡ್ತಾರವರು. ಅವ್ರ ಪೀರಿಯಡ್ ಆಗಿಲ್ಲ ನನಗೆ ಅವ್ರ ಕಡೆ ಇಲ್ಲಿ ಸರ್ವೆ ನಂಬರ್ 28 ಅದು ಒಂದು ಟ್ಯಾಂಕ್ ಇರುವುದು ಗೌರ್ಮೆಂಟ್ ಲ್ಯಾಂಡ್ ಅದು ಖರಾಬ್ ಲ್ಯಾಂಡ್ ಅದು ನಿಮ್ಗೆ ಗೊತ್ತಿರುತ್ತೆ ಖರಾಬ್ ಇದೆ. ಅಷ್ಟೆಲ್ಲ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಎಲ್ಲ ಮಾಡಿಬಿಟ್ಟಿದ್ದಾರೆ. ಹಿಂಗೆ ನೀವು ಖಾತಾ ಕೊಡ್ತೀರ ನಿಮ್ಗಳನ್ನ ಅದು ಗೌರ್ಮೆಂಟ್ ನಲ್ಲಿ ಖರಾಬ್ ಖಾತಾ ಕೊಡಕ್ಕೆ ಪಾಸಿಬಲ್ ಆಗಲ್ಲ, ತಪ್ಪು ಅದು ಕೊಟ್ಬಿಟ್ಟಿದೀರ. ಅದು ಏನೋ ಮೇಡಮ್ ಹತ್ರ ಹೋಗಿ ವ್ಯವಸ್ಥೆ ಮಾಡಿ, ನೀವು ಪಂಚಾಯತ್ ಪ್ರೆಸಿಡೆಂಟ್ ಪಂಚಾಯ ವೈಸ್ ಪ್ರೆಸಿಡೆಂಟ್ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಹಾಕಿ ವ್ಯವಸ್ಥೆ ಮಾಡಿ ಕ್ಯಾನ್ಸಲ್ ಮಾಡಿ. ಇನ್ನೊಬ್ರು ಅನ್ಯಾಯ ಮಾಡಕ್ಕೆ ಹೋಗ್ಬೋದ ಪಾಪ, ಒಬ್ರು ಯಾರೋ ಒಂದು ಬರೋ ನಿಮ್ ಪ್ರಕಾರ ಇದೆಲ್ಲ ಬಂದು ಇದು ಕೆರೆ ಸುಪ್ರೀಂ ಕೋರ್ಟ್ ಆರ್ಡ್ರೇ ಇದೆ, ಕೆರೆಗಳು ಯಾರಾದ್ರೂ ಮಿಸ್ಯೂಸ್ ಮಾಡಿದ್ರೆ ಕ್ರಮ ತಗೋಬೇಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡ್ರೇ ಇದೆ. ಇದು ಬಂದು ಪಾರಂಡಲ್ಲಿ ಪಾರಂಡಲ್ಲಿ ಎರಡು ಕೆರೆ ಬರುತ್ತೆ. ಒಂದು ಸರ್ವೆ ನಂಬರ್ 100 32 acres 20 quintals ಇನ್ನೊಂದು ಅದೇ ಪಕ್ಕದಲ್ಲಿ ಇನ್ನೊಂದು ಬರುತ್ತೆ ಸರ್ವೆ ನಂಬರ್ 67 22 acres 10 quintals. ಇದು ಎರಡು ಕೆರೆದಲ್ಲಿ ಗಡ್ಡಂನಲ್ಲಿ ಪಂಚಾಯತ್ ಅವರು ಬಂದು ಖಾತಾ ಮಾಡಿಬಿಟ್ಟಿದ್ದಾರೆ, ಅದರಲ್ಲಿ ಮಿಸ್ಯೂಸ್ ಆಗಿದೆ. ಇದು ಕೆರೆದಲ್ಲಿ ಮಾಡಕ್ ಆಗಲ್ಲ. ಅದೇ ತರ ಸರ್ವೆ ನಂಬರ್ 28 ಕೃಷ್ಣಾಪುರಂ ಅಲ್ಲಿ ಮಿಸ್ಯೂಸ್ ಆಗಿದೆ. ಅದು ಬಂದು ದೊಡ್ಡ ಬ್ಯಾಂಕ್ ಅಲ್ಲಿ ಗೌರ್ಮೆಂಟ್ ಲೈನ್ ಖರಾಬ್ ಲ್ಯಾಂಡ್ ಅಲ್ಲಿ ಮಾಡಿದ್ದಾರೆ ಖಾತಾ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 28 ನಿಮ್ ಪ್ರಕಾರ ಕ್ಯಾನ್ಸಲ್ ಮಾಡ್ತೀವಿ, ಅದೇ ನಿಮ್ ನೆಟರ್ ಬರ್ತೀವಿ ಮೀಟಿಂಗ್ ಇಟ್ಟು ಅದು ಗೌರ್ಮೆಂಟ್ ಲೈನ್ ಖರಾಬ್ ಲ್ಯಾಂಡ್. ಇದಕ್ಕೆ ಸರ್ವೆ ನಂಬರ್ 100 ಸರ್ವೆ ನಂಬರ್ 67 ಪಾರಂಡಲ್ಲಿ ಇರೋದು ಮೋರ್ ದನ್ 52 acres. ಇದು ಬಂದು ನಿಮ್ ಪ್ರಕಾರ ಇದು ಇಲ್ಲಿಗದು ಕೆರೆ ನೋಡಿದ್ರ ಇವತ್ತು ಎಷ್ಟು ಇರುತ್ತೆ ನಿಮ್ ಪ್ರಕಾರ ಒಂದು 5 acres ಇರುತ್ತ ಮೋರ್ ದನ್ 45 acres ಇಲ್ಲಿಗಲ್ ಮಾಡಿದ್ದಾರೆ. ಹೆಂಗ್ ಮಾಡ್ತಾರೆ ಅಲ್ಲೇ ಮನೆ ಕಟ್ಬಿಟ್ಟಿದಾರಲ್ಲ, ಎಲ್ಲ ಲೇಔಟ್ ಮಾಡಿದ್ದಾರೆ ಮನೆ ಕಟ್ಟಿದ್ದಾರೆ. ಸರ್ ನೀವು ಹೇಳ್ತೀರಿ ನಾನು ಸರಿ ಇದೇ ತರ ಲೋಕಕ್ಕೆ ಲೆಟರ್ ಬಂದಿದೆ, ನಾನು ಹೋಗಿ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಒಬ್ರು ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ, ನನ್ನ ಲೆಟರ್ ಅದೇ ತರ ಹಾಕ್ಬಿಟ್ಟೆ ಸರ್, ಇದ್ರೆ ಯಾರು ಕೊಡ್ತಾ ಇಲ್ಲ ಅಂತ ನನ್ನ ಲೆಟರ್ ಹಾಕ್ತಾರೆ. ಇಲ್ಲ ಇದಕ್ಕೆ ಏನ್ ಮಾಡ್ಬೇಕು, ಡಿ ಸಿ ಸಾಹೇಬ್ರಿದ್ದಾರೆ ನಿಮ್ಮ ಐ ಎ ಎಸ್ ಮೇಡಮ್ ಸಿಒ ಮೇಡಮ್ ಇದ್ದಾರೆ, ಒಳ್ಳೆ ಆಫೀಸರ್ಸ್ ಇಬ್ರು,
ಅವ್ರ ಹತ್ರ ನೀವು ಹೋಗ್ಬಿಟ್ಟು ಹೇಳಿ, ಅವ್ರು ಬರ್ತಾರೆ ವಿಜಿಟ್. ಡಿಸಿ ಸಾಹೇಬ್ ಸೋನಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್, ಅವ್ರು ಮಾಡ್ತಾರೆ. ಮೇಡಮ್ ಅವರು ಚೆನ್ನಾಗಿದ್ದಾರೆ, ಸಿಎಂ ಮೇಡಮ್ ಅವ್ರು ಮಾಡ್ತಾರೆ. ಇಬ್ರು ಸೇರ್ಕೊಂಡು ಮಾಡಿದ್ರೆ ಜನಕ್ಕೆ ಒಳ್ಳೆದಾಗಲಿ, ಗೌರ್ಮೆಂಟ್ ಪ್ರಾಪರ್ಟಿ ಇದೆ, ನಾವೇನೋ ಬೇರೆ ಅವ್ರದ್ದು ಕೇಳಿಲ್ಲ. ಎರಡು ಇಲ್ಲಿ ಕೃಷ್ಣಾವರಂ ಇರೋದ್ರೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ನಾನು ಕೇಳ್ತಾ ಇರೋದು, ಅದ್ರ ಮೊದಲೇ ಮಾಡಬೇಕು ನನ್ನ ಮುಖಾಂತರ ಕೇಳ್ತಾ ಇದ್ದೆ. ಸರಿ ಸರ್, ಓಕೆವಾ? ಇದು ನಿಮ್ಮ ಆನ್ಸರ್ ಏನ್ ಕೊಡ್ತೀರಾ? ನೀವು ಎಲ್ಲ ಪವರ್ ಒಂದು ಮಾತು ಹೇಳ್ತೀರಿ. ಆನ್ಸರ್ ಏನಿದೆ ನೀವು ಅರ್ಜಿ ಕೊಟ್ಟಿರ ಪ್ರಕಾರ ಇಷ್ಟೊತ್ತು ನೀವು ಮಾತಾಡ್ತಾರಲ್ಲ, ಅದರ ಪ್ರಕಾರ ನಾನು ಫಾಲೋ ಮಾಡಕ್ಕೆ ನಾನು ಮೇಲ್ ಅಧಿಕಾರಿಗಳನ್ನ ತಿಳಿಸ್ತೀನಿ. ಬಟ್ ಯಾವ ಡಾಕ್ಯುಮೆಂಟ್ಸ್ ರೊಟೇಷನ್ ಹೇಳಿದ್ರಲ್ಲ, ಅದು ಆಲ್ರೆಡಿ ಎರಡು ಖಾತೆ ಬಂದಂತೆ ನಾನು ಮಾಡಕ್ ಹೋಗಿಲ್ಲ. ಮತ್ತೆ ಇದು ಎಷ್ಟು ಬಂದ ನೋಡ್ಬಿಟ್ಟು ನಾನು ಬೇಕಾದ್ರೆ ಸುಮಾರು ಖಾತಾಗಳು ಹಾಕ್ಬಿಟ್ಟಿದೆ. ಆ ಖಾತಾಗಳು ನಿಮ್ ಪಂಚಾಯತಿಯಲ್ಲಿ ಲಿಮಿಟ್ ಅಲ್ಲಿ ಇಟ್ಟು ನಿಮ್ ಲೀಗಲ್ ಆಗಿ ಅದಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಅದು ಪ್ಯೂರ್ ಖರಾಬ್ ಲ್ಯಾಂಡ್, ಗೌರ್ಮೆಂಟ್ ಖರಾಬ್ ಲ್ಯಾಂಡ್ ಅಲ್ಲಿ ಯಾರು ಮಾಡಕ್ಕೆ ಪಾಸಿಬಲ್ ಆಗಲ್ಲ, ಮಾಡಲ್ಲ. ಏನೋ ಇದು ಮುಂಚೆ ನಿಮ್ ಪಿಲ್ಲೆ ಆಗಿರುತ್ತೆ, ನಿಮ್ ಯಾವ ಪಿಲ್ಲೆ ಆಗಿರುತ್ತೆ, ನೀವು ಇವನ್ ಆಫೀಸರ್ ನಿಮ್ಮೆ ಕೇಳಬೇಕಾಗುತ್ತೆ. ಯಾವ ಪಿಲ್ಲೆ ಆಗಿದ್ರೆ ಸಿಲ್ಲಾಂಡ್ ಯಾರು ಆಫೀಸರ್ ಹತ್ರ ಅವ್ರನ್ನ ಕೇಳ್ತೀವಿ. ನನ್ನ ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಕ್ಯಾರೆಕ್ ಆಗೋದು ನಾವು ಓನ್ಲಿ ಫಾರ್ ಗೌರ್ಮೆಂಟ್ ಆಫೀಸರ್ ಕೇಳ್ತೀವಿ. ಇದು ಯಾಕಂದ್ರೆ ಇದು ಲೀಗಲ್, ಇದು ಯಾಕಂದ್ರೆ ಇವ್ರು ಇರ್ತಾರೆ ನಾನು ಬಿಟ್ಟು ಹೋಗ್ತಾರೆ ನಿಜನ. ಅವ್ರ ಮೇಲೆ ಡಿಪೆಂಡ್ ಆಗುದಿಲ್ಲ, ಓನ್ಲಿ ಫಾರ್ ಆಫೀಸರ್ಸ್ ಮೇಲೆ ಡಿಪೆಂಡ್ ಆಗುದು ಆಫೀಸರ್ಸ್. ಅದಕ್ಕೋಸ್ಕರ ನಾನು ಕ್ಯಾಸುವಲ್ಟಿ ಸರ್ ಆಫೀಸರ್ಸ್ ನಾ ಕೇಳ್ತೀವಿ. ಇದ್ರ ಬಗ್ಗೆ ನನಗೆ ಒಂದು ಇದು ಕೊಡ್ಬಿಡಿ ಮಾಹಿತಿ. ಆಯ್ತು, ಓಕೆವಾ? ಓಕೆ ಓಕೆ.